subscribe now and press the bell icon. Never miss an update. ನಮಸ್ತೆ ಎಲ್ಲ ವೀಕ್ಷಕರಿಗೂ. ಭಾಳಷ್ಟು ಜನ ಕೇಳ್ತಾ ಇದ್ರು ತಾಮ್ರದ ಕಡ್ಡಿ ಹೇಗಿರುತ್ತೆ ಅಂತ. ಅದಕ್ಕೋಸ್ಕರ ಅವರು ತೋರಿಸ್ಬೇಕು ವೀಕ್ಷಕರಿಗೆ ಎಲ್ಲರಿಗೂ ಅಂದ್ಬಿಟ್ಟು ಇವತ್ತು ತಾಮ್ರದ ಕಡ್ಡಿ ತಂದಿದ್ದೇನೆ. ಇದು ತಾಮ್ರದ ಕಡ್ಡಿ ನೋಡಿ, ಯಾವ ರೀತಿ ಇದೆ ತಾಮ್ರದ ಕಡ್ಡಿ. ಈ ಕಡ್ಡಿಗಳನ್ನ ನೀವು ನೋಡೋದಾದರೆ ಸೇಮು ತಾಮ್ರದಿಂದ ಮಾಡಿದ್ದೊಂದು ಕಡ್ಡಿ ಥರನೇ ಇದೆ ಅಲ್ಲ. ಆದರೆ ಇದು ಗಿಡ, ಇದೊಂದು ಸಸ್ಯ. ಯಾವ ರೀತಿ ಸೇಮು ತಾಮ್ರದ ಥರನೇ ಇದ್ರ ಕಡ್ಡಿಗಳು ಮೇಲೆ ಬಂದಿದೆ. ಇದನ್ನು ಯಾರಾದರೂ ನೋಡಿದ್ರೆ ಗೊತ್ತಿಲ್ಲದಿರೋರು ಇದು ತಾಮ್ರದಿಂದ ಮಾಡಿದ ಕಡ್ಡಿಗಳು ಅನ್ನೋ ಥರ ಕಾಣ್ತಾ ಇದೆ. ಹಾಗೆ ಆಯುರ್ವೇದ ಔಷಧಿಯಾಗಿ ಯಾವ ರೀತಿ ಬಳಸ್ತಾರೆ ಅಂತ ಎಲ್ಲೂ ಉಲ್ಲೇಖ ಇಲ್ಲ. ಆದರೆ ಇದನ್ನು ಮಾಟ ಮಂತ್ರಕ್ಕೆ, ವಶೀಕರಣಕ್ಕೆ ಜಾಸ್ತಿ ಇದನ್ನು ಬಳಸ್ತಾರೆ. ಹಾಗೆ ಯಾರೇ ಮಾಟ ಮಂತ್ರ ಮಾಡಿಸಿದ್ರು ಇದನ್ನು ತಂದು ಸಿದ್ಧಿನಾಮ ಯೋಗ ದಿನ ಮನೆಯಲ್ಲಿಟ್ಕೊಂಡು ಪೂಜೆ ಮಾಡೋದ್ರಿಂದ ಯಾರೇ ಮಾಟ ಮಂತ್ರ ಮಾಡಿಸಿದ್ರು ಏನೂ ಆಗಲ್ಲ, ಮಾಟ ಮಂತ್ರ ತಗಲಲ್ಲ. ಹಾಗೆ ನೀವು ಕಾಣ್ಬೋದು ಸೇಮು ತಾಮ್ರದ ಕಡ್ಡಿಗಳ ಥರನೇ ಇದೆ. ಇದೆ ತಾಮ್ರದ ಕಡ್ಡಿಗಳು ಹೇಗಿದೆಯೋ ಅದೇ ರೀತಿ ಉದ್ದದ ಕಡ್ಡಿಗಳ ಥರ ಇದು ನೀವು ಕಾಣ್ತಾ ಇದ್ದೀರಾ. ಇಲ್ಲಿ ಹೆಚ್ಚಾಗಿ ಬಳಸೋದು ಇದನ್ನು ಪೂಜೆಗಳಲ್ಲೇ ಜಾಸ್ತಿ ನಾವು ಕಾಣ್ಬೋದು ಬಳಸೋದು ತಾಮ್ರದ ಕಡ್ಡಿ. ಆಮೇಲೆ ನೀವಿದನ್ನು ನೋಡಿದ ಮೇಲೆ ನಮಗೂ ಬೇಕು, ನಮಗೂ ಕೊಡಿ, ತರಿಸ್ಕೊಡಿ ಅಂತೆಲ್ಲ ದಯವಿಟ್ಟು ಕೇಳಬೇಡಿ. ಇದೊಂದು ಒಂದು ಮಾಹಿತಿ ಕೊಡ್ತಾ ಇದ್ದೀವಿ. ಈ ಥರ ನಮ್ಮ ಆಯುರ್ವೇದ ಸಸ್ಯಗಳು ನಮ್ಮ ಎಲ್ಲ ಕಡೆ ಈ ಥರ ಕೂಡ ಒಂದು ಇದೆ ಅಂತ ಒಂದು ತೋರಿಸ್ಕೊಡೋ ಒಂದು ಪ್ರಯತ್ನ ಮಾಡಿದ್ದೀವಿ ಅಷ್ಟೇ. ಎಲ್ಲಾದರೂ ಸಿಕ್ಕಿದ್ರೆ ಇಟ್ಕೊಂಡು ಒಳ್ಳೆ ರೀತಿ ಇದನ್ನು ಪೂಜೆ ಮಾಡಿ ಮನೇಲಿ ಇಟ್ಕೊಳ್ಳಿ. ನೋಡಿ ಫ್ರೆಂಡ್ಸ್, ಈ ಥರ ಇದೆ. ಇದನ್ನು ನೀವು ಮನೆಗೆ ತಂದು ನೀಟಾಗಿ ಒಂದು ಡಬ್ಬದಲ್ಲಿ ಹಾಕಿ ಅದು ಯಾವತ್ತಾದರೂ ಒಂದು ದಿನ ಸಿದ್ಧಿನಾಮ ಯೋಗ ಬರುತ್ತಲ್ಲ ಅವತ್ತು ಪೂಜೆ ಮಾಡಿ ಮನೇಲಿ ಇಟ್ಕೊಳ್ಳಿ. ಯಾರೇ ನಿಮಗೆ ಶತ್ರುಗಳು, ನಿಮಗೆ ನಿಮ್ಮ ಮೇಲೆ ವೈರಿಗಳು, ಮಾಟ ಮಂತ್ರ ಮಾಡಿಸೋದಾಗಲಿ ಬೇರೊಂದು ಮಾಡಿಸೋದಾಗಲಿ ದೃಷ್ಟಿ ಆಗಲಿ ಯಾವುದು ಕೂಡ ಇದ್ದಿದ್ರೆ ಇದ್ರ ಮುಂದೆ ಯಾವುದೂ ನಡೆಯಲ್ಲ. ಹಾಗಾಗಿ ಇದನ್ನು ಮನೇಲಿಟ್ಟು ಪೂಜೆ ಮಾಡಿ ಖಂಡಿತ ಒಳ್ಳೆಯದಾಗುತ್ತೆ. ಇದೇ ರೀತಿ ಮುಂದಿನ ದಿನಗಳಲ್ಲಿ ಇನ್ನೂ ಹೊಸ ಹೊಸ ವೀಡಿಯೋಸ್ಗಳು, ಹೊಸ ಹೊಸ ಗಿಡಗಳನ್ನ ಪರಿಚಯ ಮಾಡ್ತೀವಿ. ನೀವಿನ್ನ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಹೊಸ ವೀಡಿಯೋಸ್ಗಳಿಗಾಗಿ ನೋಟಿಫಿಕೇಶನ್ ಬೆಲ್ ಐಕನ್ನ ಕ್ಲಿಕ್ ಮಾಡಿ ಮರಿದಂಗಿರಿ ಅಂತ ಹೇಳ್ತಾ ಈ ಒಂದು ಎಪಿಸೋಡ್ನ ಮುಗಿಸ್ತೀನಿ. ಧನ್ಯವಾದ. ಸಬ್ಸ್ಕ್ರೈಬ್ ನೌ ಅಂಡ್ ಪ್ರೆಸ್ ದ ಬೆಲ್ ಐಕನ್. ನೆವರ್ ಮಿಸ್ ಅನ್ ಅಪ್ಡೇಟ್.